ಮಲ್ಕೋತೀರಾ? ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳೋದೇ ಇಲ್ಲಲ್ಲ ನೀವು. ನಾನು ಏನ್ ಮಾಡ್ಬೇಡಿ ಅಂತ ಹೇಳ್ತೀನೋ ಅದನ್ನೇ ಮಾಡ್ತೀರಾ. ಆಮೇಲೆ ನೀವು ನೋವು ಅನ್ಭವಿಸ್ತೀರಾ, ನಮಗೂ ನೋವು ಕೊಡ್ತೀರಾ. ನಾನು ನಿಮ್ಗೆ ಹೇಳಿದ್ದೆ ತಾನೇ ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ. ಆದರೂ ಹಳೆ ಫೋಟೋಗಳನ್ನೆಲ್ಲ ನೋಡಿ ಏನೇನೋ ಯೋಚನೆ ಮಾಡಿದ್ದೀರಾ, ಅದಕ್ಕೆ ಹೀಗಾಗಿದೆ. ಇರಿ, ನಾನು ಹೋಗಿ ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಸುಧಾ ಪ್ಲೀಸ್, ಗಾಬರಿ ಆಗುವಂಥದ್ದೇನೂ ಆಗಿಲ್ಲ. ಡಾಕ್ಟರ್ನ ಕರೆಸೋ ಅವಶ್ಯಕತೆಯೂ ಇಲ್ಲ. ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಯಾವುದನ್ನು ಬೇಕಾದರೂ ಇಗ್ನೋರ್ ಮಾಡಿ, ಆದರೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಮಾತ್ರ ದಯವಿಟ್ಟು ಕೇರ್ಫುಲ್ ಆಗಿರಿ. ನಾನು ಪ್ರತಿ ಸಲನೂ ಅಬ್ಸರ್ವ್ ಮಾಡಿದ್ದೀನಿ, ನೀವು ವಿಪರೀತ ಯೋಚನೆ ಮಾಡಿದಾಗ ಸ್ಟ್ರೆಸ್ ತಗೊಂಡಾಗಲೇ ಈ ರೀತಿ ಎಲ್ಲ ಆಗೋದು. ಅದಕ್ಕೆ ನಾನು ನಿಮಗೆ ಹಳೆ ಫೋಟೋಗಳೆಲ್ಲ ನೋಡಬೇಡಿ ಅಂತ ಹೇಳಿದ್ದು. ಈಗ ನೋಡಿ ಹೇಗಾಯಿತು ಅಂತ. ಹಳೆದನ್ನು ನೆನೆಸ್ಕೊಳ್ಳೋದ್ರಿಂದ, ಅದ್ರ ಬಗ್ಗೆ ಕೊರಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಈಗ ಹೇಗನ್ನಿಸ್ತಾ ಇದೆ? ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆದಾಗ ಅನ್ನಿಸ್ತಾ ಇದೆ. ನನಗೆ ಗೊತ್ತು ರೀ ನಿಮಗೆ ಕಡಿಮೆ ಆಗಿಲ್ಲ ಅಂತ. ಆದರೂ ನನ್ನ ಸಮಾಧಾನಕ್ಕೋಸ್ಕರ ಕಡಿಮೆ ಆಯಿತು ಅಂತ ಹೇಳ್ತಿದ್ದೀರಾ? ನೀವು ಹೇಗೆ ನನಗೆ ನೋವಾಗಬಾರ್ದು ಅಂತ ಯೋಚನೆ ಮಾಡ್ತಿರೋ, ನಾನು ಅಷ್ಟೇ. ನನಗೆ ನೋವಾದರೂ ನಿಮಗೆ ನೋವಾಗಬಾರ್ದು ಅಂತ ಯೋಚನೆ ಮಾಡ್ತೀನಿ. ಸರಿ, ನೀವು ರೆಸ್ಟ್ ತಗೋತಾ ಇರಿ, ನಾನು ಹೋಗಿ ಡಾಕ್ಟರ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಸುಧಾ ಪ್ಲೀಸ್ ಬಿಲೀವ್ ಮೀ, ಐ ಆಮ್ ಆಲ್ ರೈಟ್. ಈಗ ಒಂದು 2 ನಿಮಿಷ ನೀನು ನನ್ನ ಜೊತೆಲೇ ಇರು. ನೋಡಿ, ನೀವು ಜೀವನದಲ್ಲಿ ಯಾರನ್ನೂ ಮಿಸ್ ಮಾಡ್ಕೋತಿಲ್ಲ. ದಯವಿಟ್ಟು ನೀವು ಆ ಭಾವನೆಯಿಂದ ಹೊರಗಡೆ ಬನ್ನಿ. ನೀವು ಹೀಗೆ ಕೊರಗ್ತಾ ಇದ್ರೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲೇ ನಾನು ಕಾಲ ಕಳಿಬೇಕಾಗತ್ತೆ. ಆ ಕಾಲ ಕಳೆಯೋದು ಎಷ್ಟು ಹಿಂಸೆ ಅನ್ನೋದು ನನಗೆ ಮಾತ್ರ ಗೊತ್ತು. ನೋಡಿ, ಇವತ್ತೇ ಲಾಸ್ಟು. ಮತ್ತೆ ನೀವು ಯಾವತ್ತೂ ಹಳೆ ಫೋಟೋಗಳನ್ನ ನೋಡಬಾರ್ದು, ಅದ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು. ಆಯ್ತು ಸುಧಾ, ನಿನ್ನ ಸಂತೋಷಕ್ಕೆ ನಾನು ಯಾವ ಕೆಲಸ ಮಾಡೋದಕ್ಕೆ ಬೇಕಾದ್ರೂ ರೆಡಿ.